ಅನುಮಾನ ಬರಲಿ. ವೆಲ್ಕಮ್ ಬ್ಯಾಕ್. ಲವ್ ಜಿಹಾದ್ ನಿಷೇಧಿಸುವ ಕಾಯ್ದೆ ಜಾರಿಯಾಗತ್ತಾ? ರಾಜ್ಯದಲ್ಲೂ ಲವ್ ಜಿಹಾದ್ ನಿಷೇಧ ಕಾಯ್ದೆಗೆ ಚಿಂತನೆಯನ್ನ ಮಾಡಲಾಗ್ತಾ ಇದ್ದು, ಗೋ ಹತ್ಯೆ ಮತಾಂತರ ನಿಷೇಧದ ಬೆನ್ನಲ್ಲೇ ಈಗ ಲವ್ ಜಿಹಾದ್ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರೋದಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರದಿಂದ ಲವ್ ಜಿಹಾದ್ ನಿಷೇಧಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗ್ತಾ ಇದ್ದು, ಈಗಾಗಲೇ ಉತ್ತರ ಪ್ರದೇಶದ ಮಾದರಿಯಲ್ಲೇ ಕಾನೂನು ಜಾರಿಗೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಗೃಹ ಕಾನೂನು ಇಲಾಖೆ ಜಂಟಿಯಾಗಿ ಕಾಯ್ದೆಗೆ ಅಂತಿಮ ಸಿದ್ಧತೆಯನ್ನ ಮಾಡಿಕೊಳ್ಳತಾ ಇದೆ. ಇನ್ನು ಬೆಳಗಾವಿ ಚಳಿಗಾಲದ ಅಧಿವೇಶನ 19ರಿಂದ ಆರಂಭ ಆಗುತ್ತೆ. ಡಿಸೆಂಬರ್ ಹಿನ್ನೆಲೆಯಲ್ಲಿ ಅಲ್ಲೇ ಮಂಡನೆಯಾಗುವಂತಹ ಸಾಧ್ಯತೆ ಇದ್ದು, ಲವ್ ಜಿಹಾದ್ ಕಡಿವಾಣಕ್ಕೆ ಸಂಘ ಪರಿವಾರದಿಂದಲೂ ಕೂಡ ಸೂಚನೆಯನ್ನ ನೀಡಲಾಗಿದೆ. 2023ರ ವಿಧಾನಸಭೆ ಚುನಾವಣೆಯಲ್ಲೂ ಈ ಒಂದು ಲಾಭದ ಲೆಕ್ಕಾಚಾರವನ್ನು ಪಡೆಯುವಂತಹ ಕೂಡ ಹಿನ್ನೆಲೆಯಲ್ಲಿ ಲವ್ ಜಿಹಾದ್ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆ ರೀತಿಯ ಚಿಂತನೆಯನ್ನು ಈಗ ರಾಜ್ಯ ಸರ್ಕಾರ ಮಾಡಿರೋದನ್ನು ಗಮನಿಸಬಹುದು. ಗೃಹ ಹಾಗೇನೆ ಈಗಾಗಲೇ ಕಾನೂನು ಇಲಾಖೆ ಜಂಟಿಯಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಇಡೀ ಒಂದು ದೇಶವನ್ನು ಬೆಚ್ಚಿ ಬೀಳಿಸುವ ಪ್ರಕರಣ ಅಂದ್ರೆ ಅದು ಶ್ರದ್ಧಾ ಹತ್ಯೆಯ ಒಂದು ಪ್ರಕರಣ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಲವ್ ಜಿಹಾದ್ ನಿಷೇಧ ಕಾಯ್ದೆಗೆ ಚಿಂತನೆಯನ್ನ ಮಾಡಲಾಗ್ತಾ ಇದ್ದು, 2023ರ ವಿಧಾನಸಭೆ ಚುನಾವಣೆಯಲ್ಲೂ ಇದರ ಲಾಭದ ಲೆಕ್ಕಾಚಾರ ಕಂಡು ಬರ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗ ಗೋ ಹತ್ಯೆ ನಿಷೇಧ ಆಗಿರ್ಬೋದು ಅಥವಾ ಮತಾಂತರ ನಿಷೇಧ ಕಾಯ್ದೆ ಜಾರಿ ಆಗಿದೆ, ಅದೇ ರೀತಿಯಲ್ಲಿ ಈಗ ಲವ್ ಜಿಹಾದ್ ನಿಷೇಧ ಕಾಯ್ದೆ ಜಾರಿಗೆ ಬರೋದಕ್ಕೆ ಯಾವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ? ಉತ್ತರ ಪ್ರದೇಶ ಮಾದರಿಯಲ್ಲೇ ಇಲ್ಲೂ ಜಾರಿಗೆ ಬರುತ್ತಾ ಹೇಗೆ? ನವಿತಾ ಜೈನ್, ಹಿಂದೂ ಮತ ಬ್ಯಾಂಕ್ಗಳು, ಹಿಂದೂ ಭಾವನೆಗಳನ್ನ ಬಿಜೆಪಿಯ ಮತ ಬ್ಯಾಂಕ್ಗಳಾಗಿ ಪರಿವರ್ತಿಸಲು 2023 ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಆಡಳಿತಾರೂಢ ಬಿಜೆಪಿ ಸರ್ಕಾರ ಏನೆಲ್ಲ ಪ್ರಯತ್ನ ಮಾಡಬೇಕು, ಆ ಪ್ರಯತ್ನದ ಭಾಗವಾಗಿ ಇದೀಗ ಲವ್ ಜಿಹಾದ್ ನಿಷೇಧ ಕಾನೂನು ತರಲಿಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ದೆಹಲಿಯಲ್ಲಿ ಶ್ರದ್ಧಾ ಹತ್ಯೆ, ಭೀಕರ ಹತ್ಯೆ ಇಡೀ ದೇಶಾದ್ಯಂತ ದೇಶವನ್ನೇ ಬೆಚ್ಚಿ ಬೆಳೆಸಿರುವಂಥದ್ದು. ಅದೇ ರೀತಿ ಲವ್ ಜಿಹಾದ್ ಹೆಸರಿನಲ್ಲಿ ಕರ್ನಾಟಕದಲ್ಲಿ ಕೂಡ ಮತಾಂತರ ಆಗಿರುವಂಥದ್ದು ಹಲವಾರು ಪ್ರಕರಣಗಳು ದಾಖಲೆಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಲವ್ ಜಿಹಾದ್ ವಿಚಾರದಲ್ಲಿ ಬಹುಸಂಖ್ಯಾತ ಹಿಂದೂಗಳಲ್ಲಿ ಒಂದಷ್ಟು ಬೇಸರ ಇರತಕ್ಕಂಥದ್ದು, ತಂದೆ ತಾಯಿಗಳಲ್ಲಿ ಕೂಡ ಬೇಸರ ಇರತಕ್ಕಂಥದ್ದು, ಜೊತೆಗೆ ಲವ್ ಜಿಹಾದ್ಗೆ ಕಡಿವಾಣ ಹಾಕ್ಬೇಕಂತೇಳಿ ಹಲವಾರು ವರ್ಷಗಳಿಂದ ಅತಿದೊಡ್ಡ ಕೂಗು ಕೂಡ ಎಬ್ಬೇರುವಂಥದ್ದು. ಈ ಎಲ್ಲ ಕಾರಣಕ್ಕಾಗಿ ಸಂಘ ಪರಿವಾರದ ನಾಯಕರುಗಳು ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಲವ್ ಜಿಹಾದ್ ನಿಷೇಧ ಕಾನೂನನ್ನು ತರಬೇಕು, ಉತ್ತರ ಪ್ರದೇಶದ ಮಾದರಿಯಲ್ಲಿ ಕಾನೂನು ತರಬೇಕು, ಕರ್ನಾಟಕದಲ್ಲಿ ಹಲವಾರು ಉದಾಹರಣೆಗಳಿದೆ ಮತ್ತು ವರದಿಗಳು ಇರುವಂಥದ್ದು, ಆ ವರದಿಗಳು ಮತ್ತು ಉದಾಹರಣೆಗಳ ಆಧಾರದ ಮೇಲೆ ಲವ್ ಜಿಹಾದ್ ನಿಷೇಧ ಕಾನೂನು ತರಬೇಕಂತೇಳಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರಿಗೆ ಒತ್ತಾಯ ಮತ್ತು ಒತ್ತಡವನ್ನು ಹಾಕಿರುವಂಥದ್ದು. ಈ ಎಲ್ಲ ಕಾರಣಕ್ಕಾಗಿ ಗೃಹ ಮತ್ತು ಕಾನೂನು ಇಲಾಖೆಯ ತಜ್ಞರೊಂದಿಗೆ ಈಗಾಗಲೇ ಒಂದು ಹಂತದ ರೂಪುರೇಷೆ ಆರಂಭ ಆಗಿರುವಂಥದ್ದು, ಈ ವಿಚಾರದಲ್ಲಿ ಹಲವು ವಿಷಯಗಳ ತಜ್ಞರು ಮತ್ತು ಕಾನೂನಿನ ಪಂಡಿತರೊಂದಿಗೆ ಈಗಾಗಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಅನೇಕರು ಈಗಾಗಲೇ ಚರ್ಚೆಯನ್ನು ನಡೆಸಿರುವಂಥದ್ದು. ಮುಂಬರಲಿರತಕ್ಕಂಥ ಚಳಿಗಾಲದ ಅಧಿವೇಶನ, ಅಂದರೆ ಡಿಸೆಂಬರ್ 19ರಂದು ಬೆಳಗಾವಿಯಲ್ಲಿ ನಡೆತಿರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಲವ್ ಜಿಹಾದ್ ನಿಷೇಧ ಕಾನೂನನ್ನು ಉಭಯ ಮಂಡಲದಲ್ಲಿ ಮಸೂದೆಯನ್ನು ಮಂಡನೆ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿ ನಡೆತಿರುವಂಥದ್ದು. ಆ ಮುಖಾಂತರ 2023ರ ಚುನಾವಣೆಯಲ್ಲಿ ಬಿಜೆಪಿಗೆ ಇದು ಪ್ರಮುಖ ಅಜೆಂಡಾ ಮತ್ತು ಅಸ್ತ್ರವಾಗಿರುವಂಥದ್ದು. ಆ ಮುಖಾಂತರ ಹಿಂದೂಗಳನ್ನ ರಕ್ಷಣೆಗಾಗಿ, ಹಿಂದೂ ಭಾವನೆಗಳ ರಕ್ಷಣೆಗಾಗಿ ಅನೇಕ ಕುಟುಂಬಗಳ ತಂದೆ ತಾಯಿಗಳ ಕಣ್ಣೀರಿನ ಕಾರಣಕ್ಕಾಗಿ ನಾವು ಲವ್ ಜಿಹಾದ್ ನಿಷೇಧ ಕಾನೂನನ್ನು ತರ್ತಿದ್ದೀವಿ ಅನ್ನುವ ಮುಖಾಂತರ ಬಹುಸಂಖ್ಯಾತ ಹಿಂದೂ ಮತಗಳನ್ನು ಕ್ರೋಢೀಕರಿಸಲು ಮತ್ತು ಓಲೈಕೆ ಮಾಡಲು ಕೂಡ ಬಿಜೆಪಿ ಸರ್ಕಾರ ಈ ರೀತಿಯ ಲವ್ ಜಿಹಾದ್ ನಿಷೇಧ ಕಾನೂನು ತರುವ ಮುಖಾಂತರ ಒಂದು ಸಮುದಾಯನ ಓಲೈಕೆ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಅಲ್ಲದೆ ಸಂಘ ಪರಿವಾರದ ನಾಯಕರು ಕೂಡ ಲವ್ ಜಿಹಾದ್ ಸಂಬಂಧಪಟ್ಟಿಗೆ ಕರ್ನಾಟಕದಲ್ಲಿ ಅನೇಕ ವರದಿಗಳಾಗಿರುವಂಥದ್ದು, ಈ ವಿಚಾರವಾಗಿ ಹಲವಾರು ದಾಖಲೆಗಳನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಬಿಜೆಪಿ ಅನೇಕ ನಾಯಕರುಗಳು ಕೂಡ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಲವ್ ಜಿಹಾದ್ ಪ್ರಕರಣಗಳು, ಅದರಿಂದ ಆಗಿರ್ತಕ್ಕಂಥ ಬೇರೆ ಬೇರೆ ಎಫೆಕ್ಟ್ಗಳಿರ್ಬೋದು, ಅನೇಕ ಕುಟುಂಬಗಳು ಬೀದಿಪಾಲಾಗಿರುವಂಥದ್ದು, ತಂದೆ ತಾಯಿಗಳ ಕಣ್ಣೀರಿರ್ಬೋದು, ಎಲ್ಲವನ್ನು ಕೂಡ ಸಾಕ್ಷ್ಯ ಸಮೇತ ಒಂದಷ್ಟು ಏನು ವರದಿಯನ್ನು ರೆಡಿ ಮಾಡಿಕೊಂಡಿರುವಂಥದ್ದು. ಆ ವರದಿ ಆಧಾರದ ಮೇಲೆ ಮುಂಬರಲಿರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಲವ್ ಜಿಹಾದ್ ನಿಷೇಧ ಕಾನೂನನ್ನ ಕಾಯ್ದೆ ರೂಪ ತರಲು ಸಂಬಂಧಪಟ್ಟಕ್ಕೆ ಸರ್ಕಾರದಲ್ಲಿ ಇದೀಗ ಚಿಂತನ ಮಂಥನ ಆರಂಭವಾಗಿರುವಂಥದ್ದು. ನವಿತಾ ಜೈನ್, ಓಕೆ, ಥ್ಯಾಂಕ್ ಯು ಪಟೇಲ್ ಡೀಟೇಲ್ಸ್ಗೆ. ಮತ್ತಷ್ಟು ಸುದ್ದಿ ನೋಡೋಣ.